ಅವರು ಬೆದರಿಕೆ ಹಾಕೋದು ಕಂಪನಿಯವರು, ಹೋಗಲ್ಲ ಅವರು ಬೆಂಗಳೂರಿನಂಥ ಊರನ್ನು ಬಿಟ್ಟು ಯಾರೂ ಹೋಗಲ್ಲ. ಹೋಗಿದರೆ ಯಾವಾಗಲೂ ಎಲ್ಲಿಗೆ ಹೋಗ್ತಾರೆ, ತಮಿಳ್ನಾಡಿಗೆ ಹೋಗ್ತಾರೆ, ಹೈದರಾಬಾದಿಗೆ ಹೋಗ್ತಾರೆ, ಬಾಂಬೆಗೆ ಹೋಗ್ತಾರೆ, ಬೆಂಗಳೂರಿನಷ್ಟು ನಿಮಗೆ ಎ ಸಿ ಬೇಡ ಸರ್, ಫ್ಯಾನ್ ಬೇಡ, ಅವ್ರ ಎಲೆಕ್ಟ್ರಿಸಿಟಿ ಎಷ್ಟು ದುಡ್ಡು ಉಳಿತದೆ ಅವರಿಗೆ. ಈಗ ಈ ಜನಸಂಖ್ಯೆಯ ಬೆಳವಣಿಗೆಯ ಅಸಮತೋಲನವನ್ನು ತಡೆಯುವುದಕ್ಕೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಈಗ ಎಲ್ಲಿದೆ ಎಂಪ್ಲಾಯ್ಮೆಂಟ್ ನ್ಯೂಸ್? ಅದು ಯಾಕೆ ನಿಂತೋಯ್ತದು ಅಂದರೆ ನಮ್ಮ ರಾಜ್ಯದಲ್ಲಿ ಎಲ್ಲಿ ಜಾಬ್ ಕ್ರಿಯೇಟ್ ಆಗ್ತಿದೆ ಎಂಬುದು ಕನ್ನಡಿಗರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ಎನ್ಕರೇಜೇ ಮಾಡಲ್ಲ ಅಲ್ಲಿ, ಯಾಕಂದರೆ ಎಲ್ಲ ಉತ್ತರ ಭಾರತದವರು ಮುಕ್ಕುತ್ತಾರೆ, ಆಪ್ಕ ಕ್ಯಾ ಅಂತ ಹೇಳ್ತಾರೆ ಅವರು, ರಾಜ್ಯೋತ್ಸವ ಕ್ಯೂ ಬನ್ನಾರೆ ಬಿಡೋದಿಲ್ಲ ಅವರು. ನಾನು ಕಾಯಿಲೆ ಹೋದ್ರೆ ಅವ ಎಂಥದ್ದು ಮದ್ದು ಬರ್ತಿದ್ದೆ, ನಾವು ಅನಾಸಿನ್ ಅಂತ ಕನ್ನಡದಲ್ಲಿ ಬರೀಲಿ, ಅನಾಸಿನ್. ಈ ಡಾಕ್ಟರ್ಗಳೆಲ್ಲ ನೇಪಾಳದಿಂದ ಬಂದವರ, ಇಲ್ಲೇ ಮಣಿಪಾಲದಲ್ಲಿ ಓದ್ದವರು, ಕೆ ಎಮ್ ಸಿಲಿ ಓದ್ದವರು, ಆಮೇಲೆ ಎಲ್ಲ ಯಕ್ಷಗಾನ ನೋಡೋರು, ಪ್ರಿಸ್ಕ್ರಿಪ್ಷನ್ ಬರೆಯುವಾಗ ಇಂಗ್ಲೀಷೇ, ಕನ್ನಡದ ಅರಾನಿಸ್ ಅನಾಸಿನ್ ಅಂತ ಬರೀರಿ, ಅಥವಾ ಮಿನಿ ಪ್ರೆಸ್ ಅಂತ ಬರೀರಿ, ಕನ್ನಡದಲ್ಲಿ ಬರೀರಿ. ಆಗ ನಾನು ಏನು ಮದ್ದು ತಗೊಂಡಿದ್ದೇನೆ ಅಂತ ನನಗೆ ಗೊತ್ತಾಗ್ತದೆ. ಅಲ್ಲಿ ಮೆಡಿಕಲ್ ಶಾಪಿಗೆ ಹೋಗಿ ನನಗೆ ಈ ಮದ್ದು ಕೊಡಿ ಅಂದರೆ ಅವನು ನೋಡ್ತಾನೆ, ಅವ ಕೊಟ್ಟ ಮದ್ದು ಹೌದು, ನಾನು ಡಾಕ್ಟರ್ ಬರೆದು ಹೌದು ಹೌದು ಅಂತ ನಾನು ನೋಡ್ಬೋದು. ಈಗ ತಗೊಂಡೋಗಿ ಕೊಡೋದು ಹೆಂಚಿನ ಬರುತ್ತೆ ರೀ, ಹೆಂಗೆ ಗೊತ್ತಿ. ಆದರೆ ಇವರಿಗೆ ಏನಾಗಾದರೆ ಸ್ಕಿಲ್ಲೇ ಇಲ್ವಾ, ಎಲ್ಲ ಒಂದು ಲೆಕ್ಕ ಬರೆಯುವಂಥ ಸ್ಕಿಲ್ ಇಲ್ವಾ ಅವರಿಗೆ? ಎಷ್ಟು ಎಂ ಬಿ ಎ ಮಾಡಿದವರು 10-15 ಸಾವಿರಕ್ಕೆ ಹೊರಗಡೆ ಹೋಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ? ಎಚ್ ಆರ್ಗಳಲ್ಲಿ ಕೆಲಸ ಮಾಡುವಂಥ ಅರ್ಹತೆ ಇಲ್ವಾ ಅವರಿಗೆ? ದುಡಿಲಿಕ್ಕೆ ರೆಡಿ ಇದ್ದಾರೆ, ಕೊಡಲಿಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಇಲ್ಲಿ ಅವರು ಒಳಗಡೆ ಹೋದರೆ ಪ್ರಶ್ನೆ ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಶ್ನೆ ಮಾಡೋ ಗುಣ ಒಂದಿಷ್ಟು ಇದೆ. ನೀರು 24 ಅವರ್ಸ್ ನೀರು, ಮಳೆ ಅಷ್ಟು ಸುಲಭ ಆದರೆ ಅವರು ಬೆದರಿಸೋದು. ಆ ಬೆದರಿಕೆಗೆ ಸೊಪ್ಪು ಹಾಕದೆ ನಿಲ್ಲಬೇಕಾದ್ರೆ ನಮಗೊಂದು ಕಾನೂನು ಬೇಕು ನಮ್ಮ ಹತ್ರ. ಅದನ್ನು ನಾನು ಆಗಲೇ ಹೇಳಿದಾಗ ಜನಗಳು ಒಂದು ಎಚ್ಚರದಿಂದ ಮಾಡ್ಕೋಬೇಕು. ನೀವು ಹೋದರೆ ಹೋಗಿ ಅಂತ ಹೇಳಿದರೆ ಎಷ್ಟು ಕಂಪನಿಗಳು ಹೋಗ್ತಾರೆ ಅಂತ ನನಗೆ ಒಂದು ಲೆಕ್ಕ ಕೊಡಿ. ಏನಾಗಲ್ಲ, ಏನಾಗಲ್ಲ. ಅಲ್ಲ, ಒಂದೇನೆಂದರೆ ಇಲ್ಲಿ ಆ ಕಾಯ್ದೆ ತಂದರೆ ಸುತ್ತಮುತ್ತ ಎಲ್ಲ ರಾಜ್ಯದಲ್ಲಿ ಕೂಡ ಹಕ್ಕೊತ್ತಾಯ ಶುರು ಆಗ್ತದೆ ಜನರಿಂದ. ನೋಡಿ, ತಮಿಳುನಾಡಲ್ಲಿ ಕಾಯ್ದೆ ಇಲ್ಲ, ಅಂದರೆ ತಮಿಳುನಾಡಿನಲ್ಲಿ ಕಾಯ್ದೆ ಇಲ್ಲ. ಅದರಲ್ಲಿ ಆಗ್ತಾ ಇರೋದು ತಮಿಳರಿಗೆ ಜಾಬ್ ಕೊಟ್ಟರೆ ಮಾತ್ರ ಕಂಪನಿಗಳು ಅಂತ, ಅಲ್ಲಿ ಕಂಪನಿಗಳು ಹೋಗ್ತವೆ. ಅಲ್ಲ ನೋಡಿ, ಈಗ IAS ನನಗೆ ಗೊತ್ತಿದ್ದಾಗ, ನಾನೇ ಪಾಠ ಮಾಡ್ತಿದ್ದಾಗ 2800 ಪೋಸ್ಟ್ಗಳು ಆಗ್ತಾಯಿತ್ತು. ಈಗ ಕಳೆದ ವರ್ಷ 786 ಏನು. ಯಾಕೆ ಕಡಿಮೆ ಆಯಿತು ಅಂದರೆ ಪ್ರೈವಟೈಸೇಷನ್ ನೀವು ಎಲ್ಲ ಸರ್ಕಾರಿ ಅದು ಗೊತ್ತಿದೆ ನಿಮಗೆ, ಮಾರಾಟ ಆಗಿದೆ, ಈಗಾಗಲೇ ಮಾರಾಟ ಆಗಿದೆ, ಅನೇಕ ಗೆಳೆಯರು ಹೇಳ್ತಾ ಇದ್ದಾರೆ. ಉದ್ಯೋಗ ವಿರೋಧಿ ಅನ್ನೋದಕ್ಕಿಂತಲೂ ಸರ್ಕಾರಕ್ಕೆ ಉದ್ಯೋಗ ಸೃಷ್ಟಿ ಮಾಡಿ ಜನಗಳನ್ನು ಸಾಕುವ ಅಭಿವೃದ್ಧಿಯ ಕಲ್ಪನೆಯಿಂದ ಸರ್ಕಾರಗಳು ದೂರ ಹೋಗಿವೆ. ಅವ್ರಿಗೇನಂದರೆ ಅವ್ರದ್ದು ಸೀಮಿತ ಉದ್ದೇಶ ಇರ್ತದೆ, ಅದನ್ನು ಮಾಡ್ಕೊಳ್ತಾರೆ ಅವರು. ಹಾಗಾಗಿ ಇಲ್ಲದಿದ್ದರೆ ಜಾಬ್ ಓರಿಯೆಂಟೇಷನ್ ಕ್ರಿಯೇಟ್ ಮಾಡುವಂಥ ಕೆಲಸಗಳನ್ನು ಯಾವ ಸರ್ಕಾರಗಳು ಮಾಡ್ತಾ ಇಲ್ಲ. ಕಂಪನಿಗಳನ್ನು ಕರೀತಾರೆ, ಏ ಅವರು ಜಾಬ್ ಕೊಡ್ತಾರೆ ಅಂತ ಸಮರ್ಥನೆ ಕೊಡ್ತಾರೆ, ಏ ಅವರು ಜಾಬ್ ಕೊಡ್ತಾರೆ ಅಂತ ನಾವು ನಂಬಿಕೊಳ್ತೇವೆ, ಅಲ್ಲಿಗೆ ಮುಗಿಯಿತು. ಎಷ್ಟು ಜಾಬ್ ಕ್ರಿಯೇಟ್ ಆಗಿದೆ ನಮ್ಮಲ್ಲಿ, ಎಷ್ಟು ಕೋಟಿ ರೂಪಾಯಿ ಪ್ರೈವೇಟ್ ಕಂಪನಿಗಳ ಸಾಲ ಮನ್ನಾ ಆಗಿದೆ, ಟ್ಯಾಕ್ಸ್ ಮನ್ನಾ ಮಾಡಿದೆ, ಜಾಗ ಕೊಟ್ಟಿದ್ದೇವೆ, ಕಡಿಮೆ ರೇಟ್ನಲ್ಲಿ ಜಾಗ ಕೊಟ್ಟಿದ್ದೇವೆ. ಅವರು ಎಷ್ಟು ನಮ್ಮ ಕನ್ನಡಿಗರಿಗೆ ಅಂತಲ್ಲ, ಭಾರತೀಯರಿಗೆ ಜಾಬ್ ಕೊಟ್ಟಿದ್ದೇವೆ ಅಂತ ಲೆಕ್ಕ ಹಾಕಿದರೆ ನಾವು ಖರ್ಚು ಮಾಡಿದ ಹಣಕ್ಕೂ ಅವರು ಕ್ರಿಯೇಟ್ ಮಾಡಿದ ಜಾಬ್ಗೂ ಸಂಬಂಧವೇ ಇಲ್ಲ. ಆ ಕಂಪನಿಗೆ ಖರ್ಚು ಮಾಡಿದ ಹಣವನ್ನು ಸರ್ಕಾರ ನೇರವಾಗಿ ಉದ್ಯೋಗಿಗಳಿಗೆ ಖರ್ಚು ಮಾಡಿದಿದ್ರೆ ಈಗ ಕಂಪನಿಗಳು ಎಷ್ಟು ಜಾಬ್ ಕೊಟ್ಟಿವೆ ಅದಕ್ಕಿಂತ 3 ಪಟ್ಟು ಹೆಚ್ಚು ಜಾಬನ್ನು ಸರ್ಕಾರ ಕ್ರಿಯೇಟ್ ಮಾಡ್ಬೋದಾಗಿತ್ತು, ಮಾಡಿಲ್ಲ. ನಾವು ಕೇಳ್ತಾನೂ ಇಲ್ಲ, ಈ ಕಂಪನಿಗಳಿಗೆ ಇಷ್ಟು ಕೋಟಿ ರೂಪಾಯಿ ನೀವು ಮನ್ನಾ ಮಾಡಿದಿರಿ, ಎಷ್ಟು ಜಾಬ್ ಕ್ರಿಯೇಟ್ ಆಗಿದೆ? ಮೈಗ್ರೇಷನ್ ಯಾಕೆ ಆಗ್ತದೆ ಅಂತಂದರೆ ಇದೇ ಕಾರಣಕ್ಕಾಗೋದು. ಸುಮ್ಮನೆ ಮೈಗ್ರೇಷನ್ ಆಗಲ್ಲ, ವಲಸೆ ಸುಮ್ಮನೆ ಆಗಲ್ಲ. ಈಗ ಬಿಹಾರ 39 ಇದ್ದದ್ದು 73 ಆಗ್ತದೆ, ಆಫ್ಟರ್ ಡಿಲಿಮಿಟೇಷನ್ನು 39 ಇದ್ದದ್ದು 73 ಆಗ್ತದೆ. ಮಧ್ಯಪ್ರದೇಶ 27 ಏನೋ ಇದೆ 43 ಆಗ್ತದೆ. ಮಹಾರಾಷ್ಟ್ರ ಡಬಲ್ ಆಗ್ತದೆ. ಆದರೆ ಅಂದರೆ ಲೋಕಸಭೆಯ ಡಿಲಿಮಿಟೇಷನ್ ಆದ ಮೇಲೆ ಲೋಕಸಭೆಯಲ್ಲಿರುವ ಸುಮಾರು 800 ಸೀಟುಗಳಲ್ಲಿ ಕರ್ನಾಟಕ ಅಥವಾ ದಕ್ಷಿಣ ಭಾರತ ಪಡ್ಕೊಳ್ಳುವ ಸೀಟು 184, ಉತ್ತರ ಭಾರತದ್ದು 620. ಈಗ ಈ ಜನಸಂಖ್ಯೆಯ ಬೆಳವಣಿಗೆಯ ಅಸಮತೋಲನವನ್ನು ತಡೆಯುವುದಕ್ಕೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ನಾವು ದಕ್ಷಿಣ ಭಾರತದವರು ಕಂಟ್ರೋಲ್ ಮಾಡಿದ್ದೇವೆ, ಕಂಟ್ರೋಲ್ ಮಾಡಿದರ ಪರಿಣಾಮವಾಗಿ ಏನಾಗಿದೆ ಅಂದರೆ ಟ್ಯಾಕ್ಸ್ ಸಿಸ್ಟಮ್ನಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಸಿದ್ದರಾಮಯ್ಯನವರು ಇದ್ರು ಭಾಳ ಭಾಳ ಪರಿಣಾಮಕಾರಿಯಾಗಿ ಡೆಲ್ಲಿಯಲ್ಲಿ ಮಂಡಿಸಿದರು, ನಾವು ಅಲ್ಲಿ ಇದ್ದೀವಿ. ನಾವು ಅದನ್ನು ನೀವು ಅಲ್ಲಗಳೆಯೋಕ್ಕಾಗಲ್ಲ. ಜನಸಂಖ್ಯೆ ಅಲ್ಲಿ ಜಾಸ್ತಿ ಆದಾಗ ಸಹಜವಾಗಿ ಜನ ಮೈಗ್ರೇಟ್ ಆಗ್ತಾರೆ. ಮೈಗ್ರೇಟ್ ಆಗುವ ಹಕ್ಕನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಸರೋಜಿನಿ ಮಹಿಷಿ ಆಯೋಗದಲ್ಲಿರುವ ಅಟ್ಲೀಸ್ಟ್ 14 ಅಥವಾ 20 ನೋಡಿ, ಹಿಂದೆ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತ ಬರ್ತಾಯಿತ್ತು. ನಾವೆಲ್ಲ ಚಿಕ್ಕದಿದ್ದಾಗ ಎಂಪ್ಲಾಯ್ಮೆಂಟ್ ನ್ಯೂಸ್ ನೋಡಿ ಇಲ್ಲಿ ಮಂಗಳೂರಲ್ಲಿ ರಿಜಿಸ್ಟರ್ ಮಾಡಿ ನಮಗೆ ಕಾರ್ಡ್ ಬರ್ತಾಯಿತ್ತು, ಇಂಥ ಕಡೆ ಜಾಬ್ ಇದೆ, ನಾವು ಹಾಕ್ತಾಯಿದ್ದೀವಿ. ಅಟ್ಲೀಸ್ಟ್ ಜಾಬ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾಯಿತ್ತು. ಈಗ ಎಲ್ಲಿದೆ ಎಂಪ್ಲಾಯ್ಮೆಂಟ್ ನ್ಯೂಸ್? ಅದು ಯಾಕೆ ನಿಂತೋಯ್ತದು ಅಂದರೆ ನಮ್ಮ ರಾಜ್ಯದಲ್ಲಿ ಎಲ್ಲಿ ಜಾಬ್ ಕ್ರಿಯೇಟ್ ಆಗ್ತಿದೆ ಎಂಬುದು ಕನ್ನಡಿಗರಿಗೆ ಗೊತ್ತಾಗ್ತಾ ಇಲ್ಲ. ಕಂಪನಿಗಳು ಏನು ಮಾಡ್ತವೆ ಅಂದರೆ ವೆಬ್ಸೈಟಲ್ಲಿ ಹಾಕ್ಬಿಡ್ತವೆ,
ವೆಬ್ಸೈಟನ್ನು ದಿನಾ ನೋಡೋರು ಯಾರಂದರೆ ಅರ್ಬನ್ ಸೆಂಟರ್ಡ್ ಜನಗಳು. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅಲ್ಲಿ ವೈಫೈ ಇರೋಲ್ಲ, ಆಮೇಲೆ ನಿಮಗೆ ಗೊತ್ತಿದೆ ಅವರ ಅದು ನಮ್ಮಾಗಿರೋದಿಲ್ಲ, ಆದರೆ ವಾಟ್ಸಪ್ಪೆಲ್ಲ ನೋಡ್ಕೊಂಡಿರ್ತಾರೆ ಅವರು. ಗಾಂಧಿಯನ್ನು ತಮಾಷೆ ಮಾಡೋದು, ನೆಹರುಗೆ ಯಾವುದು ಲವ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಹಾಕೋದು ಅಲ್ಲೇ ಮಾಡ್ತಾರೆ ಅವರು. ಆದರೆ ಈ ಥರದ ಅಡ್ವರ್ಟೈಸ್ಮೆಂಟ್ ಬಂದಾಗ ಒಂದು ಸಣ್ಣ ಮೊಬೈಲ್ ಇಟ್ಕೊಂಡು ಕಂಪನಿಗಳ ವೆಬ್ಸೈಟ್ ನೋಡಿ ಅಲ್ಲೊಂದು ಜಾಬ್ ಇದೆ ಅಂತೇಳಿ ಅಲ್ಲಿಗೆ ಅರ್ಜಿ ಹಾಕುವ ಒಂದು ಅಷ್ಟು ಬೆಳವಣಿಗೆ ನಮ್ಮಲ್ಲಿ ಕೆಲವು ಕಡೆ ಆಗಿದೆ, ದಕ್ಷಿಣ ಕನ್ನಡ ಇರ್ಬೋದು, ಮೈಸೂರು ಇರ್ಬೋದು, ಬ್ಯಾಂಗ್ಳೂರು ಇರ್ಬೋದು, ಆದರೆ ಬೀದರ್ ಗುಲ್ಬರ್ಗ ರಾಯಚೂರುಗಳಲ್ಲಿ ಇಲ್ಲ, ನಾನು ಅಲ್ಲಿ ಗಡಿ ನಾಡು ಪ್ರದೇಶಗಳಲ್ಲಿ ಇಲ್ಲ. ಬ್ಯಾಂಕ್ಗಳಲ್ಲಿ ಬೇರೆಯವರು ಬಂದು ಕೂತಿದ್ದಾರೆ. ಈ ಖಾಸಗಿ ಕಂಪನಿಗಳಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಡೆ ಕನ್ನಡ ಸಂಘಗಳಿದ್ದವು, ಬಿ ಎಲ್ ಕನ್ನಡ ಸಂಘ, ಬಿ ಎಚ್ ಎಲ್ ಕನ್ನಡ ಸಂಘ, ಎಲ್ಲ ಎಮ್ ಆರ್ ಪಿ ಎಲ್ ಗೊತ್ತಿಲ್ಲ ನಿಮಗೆ ಕನ್ನಡ ಸಂಘ ಇತ್ತ ಅಂತ, ಕನ್ನಡ ಸಂಘಗಳು ಈಗೆಲ್ಲ ಕನ್ನಡ ಸಂಘಗಳು ಮುಚ್ಚಿವೆ. ಅವ್ರನ್ನ ಎನ್ಕರೇಜೇ ಮಾಡಲ್ಲ ಅಲ್ಲಿ, ಯಾಕಂದರೆ ಎಲ್ಲ ಉತ್ತರ ಭಾರತದವರು ಮುಕ್ಕೊಂಡ್ಬಿಡ್ತಾರೆ, ಆಪ್ಕ ಕ್ಯಾ ಅಂತ ಹೇಳ್ತಾರೆ ಅವರು. ರಾಜ್ಯೋತ್ಸವ ಕ್ಯೂ ಬನ್ನಾರೆ ಬಿಡೋದಿಲ್ಲ ಅವರು. ಕಂಪನಿಗಳ ಒಳಗಡೆ ಕನ್ನಡದ ಪರವಾಗಿ ಮಾತನಾಡ್ತಿದ್ದಂಥ ಶಕ್ತಿಗಳು ಆಲ್ಮೋಸ್ಟ್ ಮುಗಿದೋಗಿದೆ. ನಾನು ಕಾಯಿಲೆ ಹೋದರೆ ಅವ ಎಂಥದ್ದು ಮದ್ದು ಬರೆದಿದ್ದಾನೆ, ಅವ ಅನಾಸಿನ್ ಅಂತ ಕನ್ನಡದಲ್ಲಿ ಬರೀಲಿ, ಅನಾಸಿನ್. ಈ ಡಾಕ್ಟರ್ಗಳೆಲ್ಲ ನೇಪಾಳದಿಂದ ಬಂದವರ, ಇಲ್ಲೇ ಮಣಿಪಾಲದಲ್ಲಿ ಓದ್ದವರು, ಕೆ ಎಮ್ ಸಿಲಿ ಓದ್ದವರು, ಆಮೇಲೆ ಎಲ್ಲ ಯಕ್ಷಗಾನ ನೋಡೋರು. ಪ್ರಿಸ್ಕ್ರಿಪ್ಷನ್ ಬರೆಯುವಾಗ ಇಂಗ್ಲೀಷೇ, ಕನ್ನಡದ ಅರಾನಿಸ್ ಅನಾಸಿನ್ ಅಂತ ಬರೀರಿ, ಅಥವಾ ಮಿನಿ ಪ್ರೆಸ್ ಅಂತ ಬರೀರಿ, ಕನ್ನಡದಲ್ಲಿ ಬರೀರಿ. ಆಗ ನಾನು ಏನು ಮದ್ದು ತಗೊಂಡಿದ್ದೇನೆ ಅಂತ ನನಗೆ ಗೊತ್ತಾಗ್ತದೆ. ಅಲ್ಲಿ ಮೆಡಿಕಲ್ ಶಾಪಿಗೆ ಹೋಗಿ ನನಗೆ ಈ ಮದ್ದು ಕೊಡಿ ಅಂದರೆ ಅವನು ನೋಡ್ತಾನೆ, ಅವ ಕೊಟ್ಟ ಮದ್ದು ಹೌದು, ನಾನು ಡಾಕ್ಟ್ರ್ ಬರೆದು ಹೌದು ಹೌದು ಅಂತ ನಾನು ನೋಡ್ಬೋದು. ಈಗ ತಗೊಂಡೋಗಿ ಕೊಡೋದು ಹೆಂಚಿನ ಬರುತ್ತೆ ರೀ, ಹೆಂಗೆ ಗೊತ್ತಿಜ್ಜಿ. ಮೆಡಿಕಲ್ ಶಾಪ್ನವರು ಕೊಡೋದು ಒಂದು, ಇವ ತಿನ್ನೋದು ಇನ್ನೊಂದು. ಇದು ಸಮಸ್ಯೆ ಅಂತ ಆಗಲೇ ಇಲ್ಲ ನಮಗೆ, ಯಾಕೆಂದರೆ ನಮಗೆ ಇದರ ಬಗ್ಗೆ ಒಂದು ಎಚ್ಚರನೇ ಇಲ್ಲ. ಬಳಕೆದಾರರ ವೇದಿಕೆ ಅಂತ ಇತ್ತು ಉಡುಪಿಯಲ್ಲಿ, ತುಂಬ ಕೆಲಸ ಮಾಡಿತ್ತು, ಈಗೇನಾಯ್ತು ಅದು ಅಲ್ವಾ. ಹಾಗಾಗಿ ಸಮಾಜ ಬದಲಾಗಿದೆ. ನಾನು ಏನು ಮಾಡಬೇಕು ಅಂತ ನೀವು ಹೇಳಿದರೆ ಖಂಡಿತವಾಗಲೂ ಅಂದರೆ ಒಂದು ನನಗೂ ಕನ್ವಿನ್ಸ್ ಆಗಬೇಕು ಅದು, ಓಕೆ. ನನಗೂ ಇಲ್ಲ ಇಲ್ಲ ಇವರು ಹೇಳೋದು ಸರಿ ಅಂತ ಕನ್ವಿನ್ಸ್ ಆಗಬೇಕು, ಅದನ್ನು ನಾನು ಮಾಡ್ತೇನೆ. ನಮ್ಮ ಫರ್ಸಾನಾ ಮೇಡಮ್ ಇದ್ದಾರೆ ಕಾಂಗ್ರೆಸ್ಸಿನ ಸ್ಪೋಕ್ಸ್ ಪರ್ಸನ್, ಅವರಿಗೆ ಹೇಳಿದರೆ ಅವರು ಅದನ್ನು ಸರ್ಕಾರಕ್ಕೆ ತಲುಪಿಸ್ತಾರೆ. ಹಾಗಾಗಿ ನಮ್ಮದೇ ಒಂದು ನೆಟ್ವರ್ಕ್ ಇದೆ, ಅದೇನು ಇದಿಲ್ಲ. ಸೊ ಇಷ್ಟು ಹೇಳಿ ಜಾಸ್ತಿ ಮಾತಾಡಿದೆ, ದಯವಿಟ್ಟು ಕ್ಷಮಿಸಿ. ಬಹಳ ಪ್ರಧಾನವಾಗಿ ನಮ್ಮದೇನೆಂದರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಮಟ್ಟಿಗೆ ಹೇಳೋದಾದರೆ ಕನ್ನಡಿಗರಿಗೆ ಸ್ಥಳೀಯರು ಅಂತ ಹೇಳುವಾಗ ಕನ್ನಡಿಗರು ಅಂತ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆಗಳ ತುಳುನಾಡಿನ ಯುವಜನರನ್ನು ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಅದರಲ್ಲಿ ಎಷ್ಟು ಪರ್ಸೆಂಟೇಜ್, ನಾವು ಯಾರೂ ಕೂಡ ಹೊರಗಡೆಯವರ ವಿರೋಧಿಗಳಲ್ಲ. ಹೊರಗಡೆಯವರು ಎಷ್ಟೋ ಜನ ಇಲ್ಲಿ ಬಂದು ಜೀತದ ರೀತಿಯಲ್ಲಿ ದುಡಿದು ಅವರಿಗೆ ಉದ್ಯೋಗ ಕೊಡದಿದ್ದಾಗ, ಅವರಲ್ಲಿ ಸತ್ತು ಬಿದ್ದಾಗ ಅವರಿಗೆ ಪರಿಹಾರ ತೆಗೆದುಕೊಡಲಿಕ್ಕೆ ನಾವೇ ಫೈಟ್ ಮಾಡೋದು. ನಾವು ಯಾರು ಅನ್ಯ ಭಾಷಿಕರ ವಿರೋಧಿಗಳೋ ಅಥವಾ ಅವ್ರನ್ನು ಓಡಿಸಬೇಕು ಅನ್ನುವಂಥ ಅಂಧತ್ವ ಅನ್ನುವಂಥದ್ದು ನಮಗಿಲ್ಲ. ನಮಗೂ ಒಂದಿಷ್ಟು ಪಾಲನ್ನು ನೀವು ರಿಸರ್ವ್ ಮಾಡಬೇಕು ಸರ್ಕಾರ ಅಥವಾ ಕೈಗಾರಿಕೆಗಳು. ಕೈಗಾರಿಕೆಗಳು ಸ್ವಯಂ ಪ್ರೇರಣೆಯಿಂದ ಮಾಡಬೇಕು. ಈಗ ಎಮ್ ಆರ್ ಪಿ ಎಲ್ನವರು ಓಕೆ, ಅವರ ನೇಮಕಾತಿಯಲ್ಲಿ ಸಂಬಂಧಪಟ್ಟು ಅವರ ನ್ಯಾಷನಲ್ ಲೆವೆಲ್ ಇನ್ನೊಂದು ಮತ್ತೊಂದು ಎಲ್ಲ ಹೇಳ್ತಾರೆ. ಆದರೆ ಗುತ್ತಿಗೆ ಪದ್ಧತಿಯಲ್ಲಿ ನೇಮಕ ಮಾಡುವಾಗ ಈಗ ಮೂರು ಅಂಥದ್ದು ಇರ್ತದೆ, ಎಮ್ ಆರ್ ಪಿ ಎಲ್ ಇರ್ಬೋದು, ಎಸ್ ಸಿ ಝಡ್ ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಮಾಲ್ಗಳಲ್ಲಿ. ಅಲ್ಲಿ ಅವ್ರದ್ದು ಈಗ ಎಮ್ ಆರ್ ಪಿ ಎಲ್ ಅಂತ ಕಂಪನಿ ಸಿ ಎಸ್ ಎಫ್ನವ್ರ ಒಂದು ಸೆಕ್ಯೂರಿಟಿ ಇದನ್ನು ನೋಡ್ತಾರೆ ಉನ್ನತ ಅಂಥದ್ದು. ಎರಡನೇ ಹಂತದಲ್ಲಿ ಆ ಕಂಪನಿಯವ್ರದೇ ಒಂದು ಸೆಕ್ಯೂರಿಟಿ ಫೋರ್ಸ್ ಇದೆ. ಮೂರನೇ ಹಂತದಲ್ಲಿ ಗುತ್ತಿಗೆ ಪದ್ಧತಿಯಲ್ಲಿ ಕೊಡ್ತಾರೆ. ಗುತ್ತಿಗೆ ಪದ್ಧತಿಯಲ್ಲಿ ಕೂಡ 20,000ಕ್ಕಿಂತ ಹೆಚ್ಚು ವೇತನ ಇದೆ. ಆ ವೇತನದಲ್ಲಿ ನೀವು ಯಾವ ಕ್ವಾಲಿಫಿಕೇಷನ್ ಬೇಕದಕ್ಕೆ? ಅಲ್ಲಿ ಹೋಗಿ ನೀವು ನಾಳೆ ಸುಮ್ಮನೆ ಹೋಗಿ, ಯಾರು ಪ್ರಾಧಿಕಾರದ ಅಧ್ಯಕ್ಷರು ಬೇಕಾಗಿಲ್ಲ, ಗೇಟ್ ಹತ್ರ ಹೋದರೆ ನಮ್ಮ ಕಣ್ಣಿಗೆ ಬೀಳುತ್ತೆ. ಒಬ್ಬನೇ ಒಬ್ಬನು ನಿಮಗೆ ಕನ್ನಡಿಗೆ ಸಿಗಲ್ಲ, ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಅವನು ಉಡುಪಿ ಅವನು ಸಿಗಲ್ಲ. ಆ 20,000-25,000 ಸಂಬಳಕ್ಕೆ ನಮ್ಮವರು ಹೋಗದೇ ಇರ್ತಾರೆ? ಹೋಗಲ್ಲ ಅನ್ನುವಂಥದ್ದು, ಅರ್ಜಿ ಸಲ್ಲಿಸಲಿಲ್ಲ ಅನ್ನುವಂಥದ್ದು ಅವ್ರ ನೆಪ ಅಷ್ಟೇ, ಅವಕಾಶನೇ ಕೊಡಲ್ಲ. ಒಂದು ನಾವು ಪತಂಜಲಿ ಫುಡ್ಸಲ್ಲಿ ನೋಡಿರುವಂಥದ್ದು, ಅಲ್ಲಿ ಇತ್ತೀಚೆಗೆ ಪೊಲ್ಯೂಷನ್ಗೆ ಸಂಬಂಧಪಟ್ಟು ಸೆಕ್ಯೂರಿಟಿ ಇದರಲ್ಲಿ ದಕ್ಷಿಣ ಕನ್ನಡ ಉಡುಪಿಯವ್ರು ಬಿಡಿ, ಕರ್ನಾಟಕದವರಿಗೆ ಕೊಡಬಾರ್ದು ಅಂತ ಬೇಲ್ಗಡೆಯಿಂದ ಪಾಲಿಸಿ ಅವರು. ಅಂದರೆ ನಾವು ಕಳ್ಳರು ಅಂತ ಭಾವಿಸ್ತಾರಾ? ಗೊತ್ತಿಲ್ಲ. ಮತ್ತು ಇನ್ನೂ ಹೆಚ್ಚಿನ ಕಡೆಯಲ್ಲಿ ಗುತ್ತಿಗೆ ಪದ್ಧತಿಯಲ್ಲಿ ಕರ್ಕೊಂಬರ್ತಾರೆ ದೊಡ್ಡ ದೊಡ್ಡ ಪ್ರತಿಷ್ಠಿತ ಪಬ್ಲಿಕ್ ಸೆಕ್ಟರ್ ಕಂಪನಿ ಇರ್ಬೋದು, ಪ್ರೈವೇಟ್ ಕಂಪನಿ ಇರ್ಬೋದು. ಅಲ್ಲಿ ಯಾಕೆ ಕರ್ಕೊಂಬರ್ತಾರೆ ಅಂದರೆ ಅವರನ್ನು ಸಮಯದ ಹಂಗಿಲ್ಲದೆ ದುಡಿಸ್ಬೋದು. ಕೆಲವರು ಫ್ಯಾಕ್ಟ್ರಿ ಒಳಗಡೆ ಹೋದರೆ ಈ ಶೆಡ್ ಡೌನ್ ಇರ್ಬೋದು, ಇನ್ನಂಥ ವಿಶೇಷ ಸಂದರ್ಭದಲ್ಲಿ 24 ಗಂಟೆ 40 ಗಂಟೆ ಆದರೂ ಕೂಡ ಅವ್ರದ್ದು ಪಂಚಿಂಗ್ ಇರಲ್ಲ, ಹೊರಗಡೆ ಬಂದಿರಲ್ಲ. ಈ ರೀತಿಯಲ್ಲಿ ಅದು ಹೆಚ್ಚು ಕಮ್ಮಿ ಆಗಿ ಸತ್ತರೆ ಅವ್ರ ನಾಯಿಪಾಡು. ಸ್ಥಳೀಯರಿಗಾದರೆ ಅವರಿಗೆಲ್ಲ ಪರಿಹಾರಗಳನ್ನು ಕೊಡಬೇಕು, ಡಬಲ್ ಪರಿಹಾರ ಕೊಡಬೇಕು. ಜಾರ್ಖಂಡ್ನವನು, ಛತ್ತೀಸ್ಗಢ್ನವನು, ಒರಿಸ್ಸಾದವನು ಒಬ್ಬ ಟ್ರೈಬಲ್ ಬಂದು ಇಲ್ಲಿ ಬಿದ್ದು ಸತ್ತರೆ ಅದೇನೋ ನಾವೊಂದಿಷ್ಟು ಫೈಟ್ ಮಾಡಿದ್ರಿಂದ ಸಿಕ್ಕಿರುವಂಥ ಒಂದಿಷ್ಟು ಸವಲತ್ತು ಅವ್ರ ಅಕೌಂಟ್ಗೆ ಬೀಳೋದು ಬಿಟ್ಟರೆ ಇನ್ಯಾವ ಪರಿಹಾರ ಅವ್ರಿಗೆ ಕೊಡಬೇಕಾಗಿಲ್ಲ, ಅವ್ರ ಕುಟುಂಬದವ್ರಿಗೆ ಉದ್ಯೋಗ ಕೊಡಬೇಕಾಗಿಲ್ಲ. ಈ ರೀತಿಯದ್ದೆಲ್ಲ ಇದೆ. ಅದರಿಂದಾಗಿ ನಾವು ಹೇಳುವಂಥದ್ದು ಸ್ಥಳೀಯರಿಗೆ ಕೊಡಬೇಕು. ಅದರಲ್ಲಿಯೂ ಕೂಡ ಈ ರೀತಿಯಾದಂಥ ಏನು ಸ್ಕಿಲ್ಡ್ ಅನ್ನುವಂಥದ್ದು, ಈಗ ನಾವು ನೋಡಿದ ಪ್ರಕಾರ ಕಳೆದ ಒಂದು 2 ವರ್ಷದಿಂದ ಒಂದು ದೂರು ಬಂದಿತ್ತು. 2 ಡಿಗ್ರಿ ಮಾಡಿದಾಳೆ, ಲ್ಯಾಬ್ ಟೆಕ್ನಿಷಿಯನ್ ಜೊತೆಯಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾರೆ, 8,000 ರೂಪಾಯಿ ವೇತನ.
ಅದಕ್ಕೆ ಅವರೆಲ್ಲ ಒರಿಜಿನಲ್ ಸರ್ಟಿಫಿಕೇಟನ್ನು ತೆಗೆದಿರ್ತಾರೆ ಮಂಗಳೂರಿನದ್ದೇ ದಣಿಗಳು. ಆದರೆ ಇವರಿಗೆ ಏನಾಗಾದರೆ ಸ್ಕಿಲ್ಲೇ ಇಲ್ವಾ, ಎಲ್ಲ ಒಂದು ಲೆಕ್ಕ ಬರೆಯುವಂಥ ಸ್ಕಿಲ್ ಇಲ್ವಾ ಅವರಿಗೆ? ಎಷ್ಟು ಎಂ ಬಿ ಎ ಮಾಡಿದವರು 10-15 ಸಾವಿರಕ್ಕೆ ಹೊರಗಡೆ ಹೋಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾರೆ? ಎಚ್ ಆರ್ಗಳಲ್ಲಿ ಕೆಲಸ ಮಾಡುವಂಥ ಅರ್ಹತೆ ಇಲ್ವಾ ಅವರಿಗೆ? ಇಂಥದ್ದೆಲ್ಲ ಒಂದು ರೀತಿಯಲ್ಲಿ ಒಂದು ಇದನ್ನು ಸೃಷ್ಟಿ ಮಾಡಿದ್ದಾರೆ ಅವರು, ನರೇಶನ್ ಕಟ್ಟಿದ್ದಾರೆ ಈ ರೀತಿ ಅಂತ. ಆ ರೀತಿ ಇಲ್ಲ, ಇಲ್ಲಿ ಉದ್ಯೋಗ ಕೊಡಲಿಕ್ಕೆ ರೆಡಿಯಿಲ್ಲ. ಸ್ಥಳೀಯರು ಒಳಗಡೆ ಬರಬಾರ್ದು ಅಂತ, ಯಾಕೆಂದರೆ ಅವ್ರನ್ನ ಶೋಷಣೆ ಮಾಡಲಿಕ್ಕಾಗಲ್ಲ. ಒಳಗಡೆ ಏನಾದರೂ ಅವಘಡಗಳಾದರೆ, ಪೊಲೀಷನ್ ಆದರೆ, ಇನ್ನೊಂದಾದರೆ ಅವರು ಹೊರಗಡೆ ಅವರಿಗೆ ಕಾಂಟ್ಯಾಕ್ಟ್ಸ್ ಇರ್ತದೆ. ನಮ್ಮಂಥ ಸಂಘಟನೆಗಳಿಗೆ ಮೀಡಿಯಾದ ಗೆಳೆಯರಿಗೆ ಅವರು ಸುದ್ದಿ ಕೊಡ್ತಾರೆ. ಇವರು ಯಾವುದನ್ನು ಹೇಳೋದಲ್ಲ, ಅವರು ಮುಕ್ತವಾಗಿ ಅವ್ರಿಗೆ ಬೇಕಾದಾಗೆ ನಡೆಸ್ಕೊಂಡು ಹೋಗ್ಬೋದು ಅನ್ನುವಂಥ ಸ್ಥಿತಿ ಇದೆ. ಅದರಿಂದಾಗಿ ಒಂದು, ಮತ್ತು ಇನ್ನೊಂದು, ಮಂಗಳೂರಿನಲ್ಲಿ ಬೇಕಾದಷ್ಟು ಹೋಟೆಲ್ ಮ್ಯಾನೇಜ್ಮೆಂಟ್ಸ್ ಕಾಲೇಜ್ಗಳಿದೆ. ನಾವು ಅಲ್ಲಿ ಒಳ್ಳೊಳ್ಳೆ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಹೋದರೆ ನಿಮ್ಮ ಅಕ್ಕದ ಪಕ್ಕದ್ದೇ ನೋಡಿಬೇಕಾದ್ರೆ. ನಮ್ಮಂಥವ್ರು ಈಗ ಅಪರೂಪಕ್ಕೊಮ್ಮೆ ವರ್ಷಕ್ಕೊಂದು 2 ಸಲ ಅಂತ ಹೋಟ್ಲಿಗೆ ಹೋಗಬೇಕು ಅಂದರೂ ಹಿಂದೆ ಮುಂದೆ ನೋಡ್ತೀವಿ, ಯಾಕಂದರೆ ಅಲ್ಲಿ ಕನ್ನಡ ಬರಲ್ಲ, ನಮಗೆ ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ, ಆರ್ಡ್ರ್ ಕೊಡಲಿಕ್ಕೆ ನಮಗೆ ನಾಚಿಕೆ ಆಗ್ತದೆ. ವಾಸ್ತವಕ್ಕೆ ಪ್ರಾಕ್ಟಿಕಲ್ ಆಗಿ ಆ ರೀತಿ ಇಲ್ಲ. ಬಹಳ ಗಂಭೀರವಾದಂಥ ಬಿಕ್ಕಟ್ಟು ನಮ್ಮ ಈ ತುಳುನಾಡು ಅಂತ ಕರೆಯಲ್ಪಡುವ ಈ 2 ಜಿಲ್ಲೆಗಳಲ್ಲಿ ಬಹಳ ಗಂಭೀರವಾದದ್ದು ಇದೆ. ಅದರಿಂದಾಗಿಯೇ ಇವತ್ತು ಎಮ್ ಆರ್ ಪಿ ಎಲ್ನ ವೆಹಿಕಲ್ಗಳಲ್ಲಿ ಟ್ರಕ್ಗಳಿಗೆ ಟರ್ಪಲ್ ಎಳೀಲಿಕ್ಕೆ ಕ್ಯೂ ಇರುವಂಥದ್ದು, ಗ್ಯಾಸ್ ಟ್ಯಾಂಕರ್ಗಳಲ್ಲಿ ಹೋಗಲಿಕ್ಕೆ ಕ್ಯೂ ಇರುವಂಥದ್ದು, ಈ ಆಟೋ ರಿಕ್ಷಾಗಳಿಗೆ ಹೋಗಿ ಅಲ್ಲಿಗೆ ಒಂದು ಸಂಘರ್ಷ ಶುರುವಾಗಿದೆ. ಈ ರಿಕ್ಷಾಗಳು ಬಂದರೆ ನಾವೀಗ ದುಡಿತಾ ಇರೋ ರಿಕ್ಷಾದವರು ಎಲ್ಲಿ ಹೋಗಬೇಕು ಅಂತ, ಒಂದೇ ಬಟ್ಟಲಲ್ಲಿ ಎಷ್ಟು ಜನ ಊಟ ಮಾಡಬೇಕು ಅಂತ ಕೇಳುವ ಸ್ಥಿತಿ ಇದೆ. ಇದೆಲ್ಲ ಇಲ್ಲಿಯ ನಿರುದ್ಯೋಗದ ಸ್ಥಿತಿಗತಿ. ಅದರಿಂದಾಗಿ ಇಲ್ಲಿ ದುಡಿಲಿಕ್ಕೆ ರೆಡಿ ಇದ್ದಾರೆ, ಕೊಡಲಿಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಇಲ್ಲಿ ಅವರು ಒಳಗಡೆ ಹೋದರೆ ಪ್ರಶ್ನೆ ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಶ್ನೆ ಮಾಡೋ ಗುಣ ಒಂದಿಷ್ಟು ಇದೆ. ಅನ್ಯಾಯಗಳಾದರೆ ಅನ್ಯಾಯವನ್ನು ಸಹಿಸೋದಿಲ್ಲ ಅನ್ನುವಂಥದ್ದು ಇದೆ. ಅದಕ್ಕಾಗಿ ನಿರಾಕರಿಸುವಂಥ ಪ್ರಯತ್ನ ಆಗ್ತಾ ಇದೆ. ನಮ್ಮದು ಏನಂದರೆ ಈ ಎಲ್ಲ ಅವಕಾಶಗಳು ಎಲ್ಲೆಲ್ಲ ಸಾಧ್ಯತೆ ಇದೆ ಅಲ್ಲಿ ಕೊಡಬೇಕು ಅನ್ನುವಂಥದ್ದು. ಈಗಂತೂ ಭೂಸ್ವಾಧೀನದ ಸಂದರ್ಭದಲ್ಲೇ ಉದ್ಯೋಗದ ಏನಿದೆ ಪರ್ಯಾಯವಾಗಿ, ಉದ್ಯೋಗದ ಪರ್ಯಾಯ ಕೊಡುವಂಥ ಮೊತ್ತ 1 ಟೈಮ್ ಸೆಟ್ಲ್ಮೆಂಟು, ಅದನ್ನು ಸ್ವಲ್ಪ ಏರಿಕೆ ಮಾಡಿ ಸ್ವಲ್ಪ ದುಡ್ಡು ತಗೊಂಡು ಹೋಗು. 20 ಲಕ್ಷ ಸಿಗ್ತದಲ್ಲ ಅಂತ, 20 ಲಕ್ಷ ಅವನ ಮನೆಯಲ್ಲಿ ಒಂದು ಮದುವೆ ಮಾಡಿಯೋ, ಕೋಲ ಮಾಡಿಯೋ, ಇನ್ನೊಂದು ಮಾಡಿಯೋ ಮುಗಿಸ್ತಾರೆ. ಇಲ್ಲಿ ಈಗಿನ ಲೈಫ್ ಸ್ಟೈಲ್ ಆಗಿರೋದ್ರಿಂದ ಅದರಿಂದಾಗಿ ಅವ್ರಿಗೆ ಬದುಕಟ್ಟಿಕೊಳ್ಳಿಕ್ಕೆ ಆಗೋದಿಲ್ಲ. ಎಲ್ಲ ಗಂಭೀರವಾದಂಥ ಬಿಕ್ಕಟ್ಟುಗಳಿದೆ. ಅದರಿಂದಾಗಿ ಇದನ್ನು ಕೂಡ ತಾವುಗಳು ಮತ್ತು ನಾವೆಲ್ಲರೂ ಗಮನಿಸಬೇಕಾಗಿದೆ. ಮತ್ತು ಉದ್ಯೋಗ ಸೃಷ್ಟಿಯಾಗೋದು ಒಂದು, ಇರೋ ಉದ್ಯೋಗದಲ್ಲಿ ಅವಕಾಶ ಕೊಡೋದು ಒಂದು. ಅದಕ್ಕಾಗಿ ನಾವು ಹೇಳುವಂಥದ್ದು, ಬರೀ ನಾವು ಮಾತಾಡ್ತಾ ಇದ್ರೆ ಆಗಲ್ಲ, ದೊಡ್ಡ ರೀತಿಯಲ್ಲಿ ಹೋರಾಟ ಆಗಬೇಕಾಗತ್ತೆ. ಈಗ ಎಮ್ ಆರ್ ಪಿ ಎಲ್ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷರು ಹೇಳಿದ್ದು ನಮ್ಗೆ ಖುಷಿಯಾಯಿತು. ನಾವು ಇಷ್ಟು ಧ್ವನಿ ಎಬ್ಬಿಸಿದ್ದಕ್ಕೆ ಯಾರೋ ಒಂದಿಷ್ಟು ಜನರಿಗೆ ಏನೇನೋ ಸರ್ಕಸ್ ಮಾಡಿ ಅವ್ರ ಒಳಗಡೆ ತಂದ್ರಲ್ವಾ,